ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತಾನೆ ಅನ್ಕೊಳ್ಳೋಣ. ಬಟ್ ಅವನಿಗೆ ನಮ್ಮಿಬ್ರು ಪರ್ಸನಲ್ ವಿಷಯಗಳು ಹೆಂಗೋ ಗೊತ್ತಾಗತ್ತೆ? ಪ್ರೀತಿಸಿದ ಹುಡುಗಿನ ಅರ್ಥ ಮಾಡ್ಕೋತಿಲ್ಲ ಅಂದ್ರೆ ಇನ್ ಹೊರಗಡೆ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಸ್ನೇಹಿತರೆ ನಮಸ್ಕಾರ. ಸೊ ಬ್ಲಿಂಕ್ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಯಾಕಂದ್ರೆ ನೋಡಕ್ಕೆ ಲೇಟ್ ಆಗೋಯ್ತು. ಈಗ ಆಲ್ರೆಡಿ ನೀವು ಬ್ಲಿಂಕ್ ಸಿನಿಮಾದ ಬಗ್ಗೆ ಸಾಕಷ್ಟು ಓದಿರೋ ಸಾಧ್ಯತೆ ಇದೆ, ಕೇಳಿರೋ ಸಾಧ್ಯತೆ ಇದೆ. ನಮ್ಮ ಕನ್ನಡ ಪ್ರೇಕ್ಷಕರ ಬಗ್ಗೆ ನಂಗೆ ಕೆಲವೊಂದ್ಸಲ ಏನೋ ಭಾಳ ಖುಷಿ ಆಗುತ್ತೆ, ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಬಂದರೆ ಹೇಗೆ ನಾವು ಹಾಡಿ ಹೊಗಳ್ತೀವಿ ಅಂತ ಅನ್ನೋದು ನೋಡಿದರೆ ಅಮೇಝಿಂಗ್ ಅದು. ಸೊ ನೋಡಿ, ಒಬ್ಬ ಹೊಸ ಹುಡುಗ ನಿರ್ದೇಶಕ, ತುಂಬ ಚಿಕ್ಕ ವಯಸ್ಸು, 24-25 ವರ್ಷ ಅನಿಸುತ್ತೆ, ಶ್ರೀನಿಧಿ ಬೆಂಗಳೂರು, ಅವ್ರು ಮಾಡಿರುವಂಥ ಒಂದು ಸಿನಿಮಾ. ದೀಕ್ಷಿತ್ ಶೆಟ್ಟಿ, ದಿಯಾ ಸಿನಿಮಾ ನೆನಪು ಬರುತ್ತೆ, ಬೇರೆ ಯಾವ ಸಿನಿಮಾಗಳು ನೆನಪು ಬರಲ್ಲ. ಅವ್ರ ಹೀರೋ, ಹೀರೋಯಿನ್ ಹೊಸಬಳು. ಸೊ ಇವ್ರು ಮಾಡಿರುವಂಥ ಒಂದು ಸಿನಿಮಾಗೆ ನಮ್ಮ ಪ್ರೇಕ್ಷಕರು ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ನಿನ್ನೆ ನಾನು ಒಂದು ಥಿಯೇಟ್ರಿಗೆ ಹೋಗಿದ್ದೆ. ಯಾವುದು ಅಂದರೆ ಮೈಸೂರು ರೋಡಲ್ಲಿರುವಂಥ ಶಿರ್ಸಿ ಸರ್ಕಲ್ನಲ್ಲಿ ಇರುವಂಥ ಗೋಪಾಲನ್ ಮಾಲ್ಗೆ. ಅಲ್ಲಿ ನನಗೆ ಒಂದು ಭಾಳ ಆಘಾತಕಾರಿ ವಿಷಯ ಅಲ್ಲಿ ಗೊತ್ತಾಯಿತು. ಏನಂದರೆ, ಈ ಒಂದು ವಾರ 3 ಸಿನಿಮಾಗಳು ರಿಲೀಸ್ ಆಗಿದೆ, ನಿಮ್ಗೆ ಗೊತ್ತು, ಕರ್ನಾಟಕ ದಮನಕ ಒಂದು, ಇನ್ನೊಂದು ಗುರುಪ್ರಸಾದ್ ನಿರ್ದೇಶನದ ರಂಗನಾಯಕ. ಸಂಜೆಯ 2 ಶೋಗಳು ಕೂಡ ಕ್ಯಾನ್ಸಲ್ ಆಗಿದ್ದು. ಅಲ್ಲಿ ಸುಮಾರು ಜನ ಬಂದವ್ರು ಹೇಳಿದರು, ಯಾಕೆ ಅಂದರೆ ಪ್ರೇಕ್ಷಕರಿರಲಿಲ್ಲ ಅಂಥೇಳಿ. ನಂಗೆ ಭಾಳ ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಶಿವರಾಜ್ಕುಮಾರ್ ಅವ್ರ ಸಿನಿಮಾ, ಪ್ರಭುದೇವ ಇರುವಂಥ ಸಿನಿಮಾ, ಯೋಗರಾಜ್ ಭಟ್ ನಿರ್ದೇಶನ ಸಿನಿಮಾ, ಗುರುಪ್ರಸಾದ್ ಅವ್ರ ಸಿನಿಮಾ, ಜನ ಬಂದಿಲ್ಲ, ಕ್ಯಾನ್ಸಲ್ ಆಯಿತು ಅಂತ ಹೇಳಿದರು. ಹೀಗಾಗಿ ಒಂದಷ್ಟು ಜನ ಬ್ಲಿಂಕಿಗೆ ಬಂದವರು ಬಂದಿದ್ದರು, ಇನ್ನೊಂದಷ್ಟು ಜನ ಬೇರೆ ಸಿನಿಮಾಗಳು ನೋಡೋಕೆ ಬಂದವರು ಕೂಡ, ಅಂದರೆ ತುಂಬ ಕಡಿಮೆ ಜನ, 2-3 ಜನ, ಅವರು ಕೂಡ ಬ್ಲಿಂಕ್ ಸಿನಿಮಾ ನೋಡೋಕ್ಕೆ ಬಂದದ್ದು ನಾನು ನಿನ್ನೆ ನೋಡಿದೆ. ಹಂಗೆ ನೋಡಿದರೆ ಬ್ಲಿಂಕ್ ಸಿನಿಮಾ ಏನು ಹೌಸ್ಫುಲ್ ಏನಾಗಿರಲಿಲ್ಲ, ಆದರೂ ಒಂದು ಒಳ್ಳೆ ಡೀಸೆಂಟ್ ಕ್ರೌಡ್ ಇತ್ತು. ಸೊ ಇಷ್ಟೆಲ್ಲ ಪ್ರೀತಿ ತೋರಿಸ್ತಿರುವಂಥ ಈ ಸಿನಿಮಾ ಏನು ವಿಶೇಷ, ಹೇಗಿದೆ ಅಂತ ನಿಮಗೂ ಕುತೂಹಲ ಇರ್ಬೋದು, ನನಗೂ ಕುತೂಹಲ ಇತ್ತು, ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಹುಶಃ ಯಾವ ಸಿನಿಮಾಗಳು ಕೂಡ ಈ ಥರ ಶುರುವಾಗಲ್ಲ. ಯಾವ ಥರ ಅಂತಂದರೆ, ನನಗೆ ಈ ಸಿನಿಮಾ ಶುರುವಾಗಿದ್ದ ರೀತಿ ನೋಡಿದಾಗ ನನಗೆ ದುನಿಯಾ ಸಿನಿಮಾ ನೆನಪು ಬಂತು. ದುನಿಯಾ ಸಿನಿಮಾದಲ್ಲಿ ಒಂದು ಹಳೆಯ ಹಾಡಿನ ಮೂಲಕ, ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಡಿನ ಮೂಲಕ ಶುರುವಾಗುತ್ತೆ, ಭಾಳ ಬ್ಯೂಟಿಫುಲ್ ಅನಿಸುತ್ತೆ, ಅಂದರೆ ಹೊಸ ಫೀಲ್ ಕೊಡುತ್ತೆ. ಈ ಸಿನಿಮಾ ಇಲ್ಲಿಂದ ಹೇಗೆ ಶುರುವಾಗುತ್ತೆ ಅಂದರೆ, ನಮ್ಮ ಕನ್ನಡದ ಪ್ರಖ್ಯಾತ ಲೇಖಕ ಪಿ ಲಂಕೇಶ್ ಅವರು ಒಂದು ಆಲ್ ಇಂಡಿಯಾ ರೇಡಿಯೋಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ಬರೆಯುವ ಸುಖದ ಬಗ್ಗೆ ಹೇಳಿದ್ದಾರೆ. ಬರೆಯೋದಂದ್ರೆ ಏನು ಅಂತ, ಬರೆಯೋದನ್ನೋದೊಂದು ತುಂಬ ಖಾಸಗಿ ಸಂಗತಿ, ಬಟ್ ಅದನ್ನು ಸಾರ್ವಜನಿಕವಾಗಿ ನಾವು ತೋರಿಸ್ಬೇಕಾಗುತ್ತೆ, ಬರಿಬೇಕಾಗುತ್ತೆ. ಅದು ಹೇಗಿರುತ್ತೆ, ಅದರ ಸುಖ ದುಃಖ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದ್ರ ಮೂಲಕ ಶುರು ಆಗುತ್ತೆ ಆ ಒಂದು ಧ್ವನಿಯ ಮೂಲಕ. ನಂಗೆ ಅಲ್ಲೇ ಅನ್ನಿಸ್ತು ಈ ನಿರ್ದೇಶಕರು ಬೇರೆ ಥರ ಯೋಚನೆ ಮಾಡ್ತಾರೆ ಅಂಥೇಳಿ. ಬರೀ ಅಷ್ಟೇ ಅಲ್ಲ, ಇಡೀ ಸಿನಿಮಾನೇ ಬೇರೆ ಥರ ಅಂತ ನಾವೇನಂತೀವಿ, ಡಿಫ್ರೆಂಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಯಾವ ಸಿನಿಮಾಗಳು ಡಿಫ್ರೆಂಟ್ ಆಗಿರಲ್ಲ, ನಿಜವಾಗ್ಲೂ ಡಿಫ್ರೆಂಟ್ ಆಗಿರೋ ಸಿನಿಮಾ ಅಂದರೆ ಬ್ಲಿಂಕ್. ಒಬ್ಬ ಹುಡುಗ ದೀಕ್ಷಿತ್ ಶೆಟ್ಟಿ, ಅಪೂರ್ವ ಅಂತ ಆತನ ಹೆಸರು, ಇನ್ನೊಬ್ಬಳು ಸ್ವಪ್ನ ಅಂತ ಹುಡುಗಿ, ಆತನ ಗರ್ಲ್ ಫ್ರೆಂಡು, ಒಂದು ರಂಗ ತಂಡದಲ್ಲಿದ್ದಾರೆ. ಒಂದು ಈಡಿಪಸ್ ರೆಕ್ಸ್ ಅನ್ನೋ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ, ಅದರ ರಿಹರ್ಸಲ್ ನಡೀತಾ ಇದೆ. ಈಡಿಪಸ್ ರೆಕ್ಸ್ ನಿಮ್ಗೆ ಗೊತ್ತಿರಬಹುದು, ಲಂಕೇಶ್ ಅವರು ಅದನ್ನು ಗ್ರೀಕ್ ನಾಟಕವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಈಡಿಪಸ್ ಕಾಂಪ್ಲೆಕ್ಸ್ ನೀವು ಕೇಳಿರಬಹುದು, ತಾಯಿಯನ್ನು ಮೋಹಿಸುವಂಥ ಒಂದು ಕಾಂಪ್ಲೆಕ್ಸ್ ಇದೆಯಲ್ಲ, ಅದ್ರ ಬಗ್ಗೆ ಅದು ಡಿ ಎಚ್ ಲಾರೆನ್ಸ್ ಅಂತ ಒಬ್ಬ ಲೇಖಕ, ಸನ್ಸ್ ಆ್ಯಂಡ್ ಲವರ್ಸ್ ಅಂತ ಒಂದು ಪುಸ್ತಕ ಕೂಡ ಇದೇ ವಿಚಾರ ಸಂಬಂಧಪಟ್ಟಂತೆ ಬರೆದಿದ್ದು ಕೂಡ ನಿಮಗೆ ಗೊತ್ತಿರಬಹುದು. ಆ ವಿಚಾರವನ್ನು ಇಟ್ಕೊಂಡು ಮಾಡಿರುವಂಥ ಒಂದು ನಾಟಕವನ್ನು ಮಾಡ್ತಿರ್ಬೇಕಾದ್ರೆ, ಈ ಒಂದು ಹೀರೋ ಲೈಫಲ್ಲಿ ಅಚಾನಕ್ಕಾಗಿ ಒಬ್ಬ ಅತಿಥಿ ಬರ್ತಾನೆ. ಆ ಅತಿಥಿ ಅಂದರೆ ತಿಥಿ ಇಲ್ಲದೆ ಬರುವಂಥವನು. ಆ ಅತಿಥಿ ಬೇರೆ ಯಾರಿಗೂ ಕಾಣಿಸಲ್ಲ, ಇವನಿಗೆ ಮಾತ್ರ ಕಾಣಿಸ್ತಾನೆ. ಮತ್ತು ಆತ ನಾಯಕನ ತಂದೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಾನೆ, ಯಾರಿಗೂ ಗೊತ್ತಿಲ್ಲದಿರೋ ವಿಚಾರಗಳನ್ನ ಹೇಳ್ತಾನೆ. ನಾಯಕನಿಗೆ ತುಂಬ ದೊಡ್ಡ ಮಟ್ಟದ ಆಘಾತ ಆಗುತ್ತೆ. ಆಮೇಲೆ ಆತ ಅಲ್ಲಲ್ಲಲ್ಲಿ ಸಿಗ್ತಾನೆ ಇರ್ತಾನೆ, ಅದನ್ನು ಹೀರೋಯಿನ್ಗೆ ಹೇಳ್ತಾನೆ, ಹೀರೋಯಿನ್ ನಂಬಲ್ಲ. ಆಮೇಲೆ ನೋಡಿದರೆ ಆತನ ಜೊತೆಗೆ, ಅಂದರೆ ಯಾರೊಬ್ಬ ಆಗಂತುಕ ವಯಸ್ಸಾಗಿರೋ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಜೊತೆಗೆ ಇನ್ನೊಬ್ಬ ವ್ಯಕ್ತಿನ ನೋಡ್ತಾನೆ. ಆ ವ್ಯಕ್ತಿ ಯಾರು ಅಂದರೆ ಸ್ವತಃ ನಾಯಕ, ಹೀರೋನೇ ಅಲ್ಲಿದ್ದಾನೆ. ಸೊ ಹೀಗೆ ಶುರುವಾಗುವಂಥ ಈ ಕಥೆ ನಿಮ್ಮನ್ನು ರೋಮಾಂಚನ ಮಾಡುತ್ತೆ. ಅದಾದ ನಂತರ ಗೊತ್ತಾಗುತ್ತೆ ಇದು ಏನು ಆ್ಯಕ್ಚುಲಿ ಅಂಥೇಳಿ, ಇದು ಟೈಮ್ ಟ್ರಾವೆಲಿನ ಕಥೆ ಅಂತ ಗೊತ್ತಾಗುತ್ತೆ. ಸೊ ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ. ಸೊ ಅದಾದ ನಂತರ ನಾಯಕನ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೀತವೆ, ನಾಯಕನ ಪಾಸ್ಟ್ ಏನಾಗಿರುತ್ತೆ, ನಾಯಕನ ಫ್ಯೂಚರ್ ಏನಾಗಿರುತ್ತೆ, ನಾಯಕನ ಪ್ರೆಸೆಂಟಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಶ್ರೀನಿಧಿ ಬೆಂಗಳೂರು ತುಂಬ ಅಚ್ಚುಕಟ್ಟಾಗಿ ಸಸ್ಪೆನ್ಸ್ಫುಲ್ಲಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಬಟ್ ಕೆಲವೊಂದು ವಿಚಾರಗಳು, ಎಷ್ಟು ನೀವೇನಾದರೂ ಬ್ಲಿಂಕ್ ಮಾಡಿಬಿಟ್ರೆ ಸಿನಿಮಾ ನೋಡಬೇಕಾದ್ರೆ ಯಾವುದೋ ಒಂದು ವಿಚಾರ ನಿಮ್ಗೆ ಅರ್ಥ ಆಗಲ್ಲ.
ಅಷ್ಟೊಂದು ನೀವು ಗಮನ ಇಟ್ಟು ನೋಡಬೇಕಾಗಿರುವಂಥ ಸಿನಿಮಾ ಇದು. ಸೊ ಆ ಥರ ಮಾಡ್ಕೊಂಡು ಹೋಗಿರುವಂಥ ಈ ಸಿನಿಮಾದಲ್ಲಿ ನಾಯಕನಿಗೆ ನಾಯಕಿ ಮಂದಾರ ಇರಬಹುದು, ಗೋಪಾಲಕೃಷ್ಣ ಅವರು ಇರಬಹುದು, ಆಮೇಲೆ ವಜ್ರಧೀರ್ ಅಂತ ಒಬ್ಬ ನಟ ಇರಬಹುದು, ಅಥವಾ ಚೈತ್ರ ಆಚಾರ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಚೈತ್ರ ಆಚಾರ್ ನಟನೆ ಅಂತೂ ಭಾಳ ಚೆನ್ನಾಗಿದೆ, ಗೋಪಾಲಕೃಷ್ಣ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಇದಕ್ಕೆ ಕೊಟ್ಟಿರುವಂಥ ಮ್ಯೂಸಿಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ನಾವು ಚಿಕ್ಕಂದಲ್ಲಿ ಒಂದು ಹಾಡು ಕೇಳಿದ್ವಿ, ಆಡಿಬಾ ನನ ಕಂದ ಅಂಗಾಲ ತೊಳೆದೇನು ಅಂಥೇಳಿ, ಆ ಒಂದು ಹಾಡನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಆ ಜನಪದ ಗೀತೆನ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಸೊ ಆ ಹಾಡುಗಳು ಬಂದದ್ದು ಕೂಡ ಗೊತ್ತಾಗಲ್ಲ ನಿಮಗೆ, ಹೋಗಿದ್ದು ಗೊತ್ತಾಗಲ್ಲ, ಯಾಕೆಂದರೆ ಸಿನಿಮಾದಲ್ಲಿ ಇವು ಇಂಟಿಗ್ರಲ್ ಪಾರ್ಟ್ ಆಗಿವೆ, ಬಟ್ ನಿಮಗೆ ಆ ಫೀಲ್ ಕ್ರಿಯೇಟ್ ಮಾಡ್ತವೆ. ಸೊ ಹಾಗೆ ಟೈಮ್ ಟ್ರಾವೆಲ್ ಆಗುವಂಥ ಈ ಸಿನಿಮಾದಲ್ಲಿ ಪ್ರೇಕ್ಷಕ ಕೂಡ ಟೈಮ್ ಟ್ರಾವೆಲಲ್ಲಿ ಅವನು ಕೂಡ ಟೈಮ್ ಟ್ರಾವೆಲ್ ಒಳಗಡೆ ಹೋದಂಗೆ ಆಗುತ್ತೆ. ಬಟ್ ಒಂದು ಹಂತಕ್ಕೆ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಅನಿಸ್ಬಿಡುತ್ತೆ, ಯಾಕೆಂದರೆ ನಮಗೆ ಯಾರು ಯಾರ ಅಪ್ಪ, ಯಾರು ಯಾರ ಮಗ, ಯಾರು ಯಾವ ಕಾಲದಲ್ಲಿದ್ದಾರೆ, ಯಾರು ಯಾರ ತಾಯಿ ಅನ್ನೋದು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇದೆ. ಅಷ್ಟೊಂದು ಇಂಟ್ರಿಕೇಟ್ ಆಗಿ ಕಾಂಪ್ಲೆಕ್ಸ್ ಆಗಿ ಈ ಚಿತ್ರಕಥೆನ ಹೆಣೆದಿದ್ದಾರೆ. ಆದರೆ ಎಲ್ಲೂ ಕೂಡ ನೀವು ಬೋರ್ ಮಾಡಲ್ಲ, ಎಲ್ಲೂ ಕೂಡ ನೀವು ಆಫ್ ದ ಟ್ರ್ಯಾಕ್ ಹೋಗಲ್ಲ, ಕೊನೆಗೆ ಆ ಒಂದು ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂತಂದರೆ ಖಂಡಿತ ನೀವು ಬ್ಲಿಂಕನ್ನು ನೋಡಬಹುದು. ಆದರೆ ಈಗ ಸ್ಟ್ರೈಟ್ ಫಾರ್ವರ್ಡ್ ಆಗಿರುವಂಥ ನೆರೇಷನ್ನು, ನಿಮಗೆ ಹೀರೋಯಿಸಮು, ಆ ಒಂದು ರೊಮ್ಯಾಂಟಿಕ್ ಹಾಡುಗಳು, ಅಥವಾ ನೀವೇನು ರೆಗ್ಯುಲರ್ ಪ್ಯಾಟರ್ನಲ್ಲಿ ಸಿನಿಮಾ ನೋಡ್ತಿರೋ ಆ ಒಂದು ಪ್ಯಾಟರ್ನಲ್ಲಿ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಖಂಡಿತ ಇದರಲ್ಲಿ ಅದು ಇಲ್ಲ. ಇದರಲ್ಲಿ ಬೇರೆ ಥರದ್ದೇ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೆ ಬೇರೆ ಥರದ್ದೇ ಪ್ರಿಪ್ರೇಷನ್ ಬೇಕಾಗುತ್ತೆ ನೋಡೋಕ್ಕೆ. ಸೊ ಅಷ್ಟು ಹೇಳ್ತಾ ನಾನು ಬ್ಲಿಂಕ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇಡೀ ತಂಡ, ವಿಶೇಷವಾಗಿ ಶ್ರೀನಿಧಿ ಬೆಂಗಳೂರು, ಅವರು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಲಿ. ಮತ್ತು ಇದಕ್ಕೆ ಪ್ರೊಡ್ಯೂಸ್ ಮಾಡಿರುವಂಥ ವ್ಯಕ್ತಿ ಬಗ್ಗೆ ಹೇಳಬೇಕು, ರವಿಚಂದ್ರ ಅಂಥೇಳಿ, ಗುಲ್ಬರ್ಗದ ಹುಡುಗ ಇಂಜಿನಿಯರ ಕೆಲಸ ಮಾಡಿದಂಥವರು, ಸಿನಿಮಾ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಅಂಥ ನಿರ್ಮಾಪಕರನ್ನು ಕೂಡ ಉಳಿಸ್ಬೇಕಾಗಿದೆ, ಶ್ರೀನಿಧಿ ಅಂಥ ನಿರ್ದೇಶಕರನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನೀವು ಖಂಡಿತ ಸಿನಿಮಾ ನೋಡಿ. ಅಕಸ್ಮಾತ್ ನೋಡಿದರೆ ನಿಮಗೆ ಏನು ಅನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕಂದರೆ ನನಗೆ ಇಷ್ಟ ಆಗಿದ್ದು ನಿಮಗೆಲ್ಲ ಇಷ್ಟ ಆಗಬೇಕು ಅಂತೇನಿಲ್ಲ. ಅಕಸ್ಮಾತ್ ಯಾಕೆ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಮರ್ಶನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಕನ್ನಡ ಚಿತ್ರಗಳನ್ನ. ನಮಸ್ಕಾರ.